ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಯಾರು ಅನ್ನೋದು ಬೇಡ. ಈಗಾಗಲೇ ಕರ್ನಾಟಕದಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಿನಿಮಾ ತಾರೆಗಳಾಗಿರ್ಬೋದು, ಅದರಲ್ಲಿ ಉದ್ಯಮಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲರ ಮಾತು ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ಒಂದು ತನಿಖೆ ಮಾಡಬೇಕು ಅಂತ ಹೇಳಿ ಒಬ್ಬರು ನಿವೃತ್ತ ನ್ಯಾಯಾಧೀಶನ ನೇಮಕ ಮಾಡಿದ್ದಾರೆ. ನಾನು ಬರೀ ಇಷ್ಟೇ ಹೇಳಬೇಕಾಗಿರುವಂಥದ್ದು, ಆರೋಪ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಯಾರ್ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದರೂ ಹಾಕ್ಬೋದು. ಆದರೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಬಿಡಕೂಡ್ದು. ಇದು ಕೇವಲ ಮಾರಾಟ ಮಾಡೋರ ಅಥವಾ ಕೊಂಡ್ಕೊಳ್ಳೋರ ಪ್ರಶ್ನೆ ಅಲ್ಲ. ಇಲ್ಲಿ ಯುವ ಪೀಳಿಗೆಯ ಭವಿಷ್ಯದ ಪ್ರಶ್ನೆ, ಈ ರಾಷ್ಟ್ರದ ಭವಿಷ್ಯದ ಪ್ರಶ್ನೆ. ಹಾಗಾಗಿ ರಾಜ್ಯ ಸರ್ಕಾರ ಕಠಿಣವಾದಂಥ ಕ್ರಮ, ನಿಗದಿತ ಸಮಯದ ಒಳಗೆ ಅದು ಯಾರು ಅಲ್ಲಿ ಯಾವ ಲೋಕದಲ್ಲಾದರೂ ಇರಲಿ ಪತ್ತೆ ಹಚ್ಚುವಂಥ ಕೆಲಸ ಮಾಡಲಿ. ಇದು ರಾಜಕೀಯ ಮಾಡೋದು ಬೇಡ್ರಿ. ಅದು ಯಾರು ಯಾವ ಜಾತಿಗಾದರೂ ಹುಟ್ಟಿರಲಿ, ಸಮಾಜದ ವಿರುದ್ಧ ನಡೆಯುವಂಥ ಯಾರೇ ಇದ್ರು ಡ್ರಗ್ಸ್ ಅಂತ ವಿಚಾರದಲ್ಲಿ ಇದರಲ್ಲಿ ಕ್ಷಮೆ ಇಲ್ಲ. ನಾನು ಯಾರ ಮೇಲೆ ಬೆರಳು ತೋರಿಸ್ತಾ ಇಲ್ಲ, ನಾನು ಒಂದು ಬೆರಳು ಬೇರೆಯವ್ರ ಮೇಲೆ ತೋರಿಸ್ತಾರೆ, ಮೂರು ಬೆರಳು ನಂಗೆ ತೋರಿಸುತ್ತೆ. ಹೀಗಾಗಿ ಸತ್ಯ ಶೋಧನೆ ಪ್ರತಿಯೊಬ್ಬರು ಮಾಡಿಕೊಳ್ಳಿ. ತಪ್ಪಾಗಿದ್ರೆ ತಪ್ಪು, ಅದರಲ್ಲಿ ಇವರು ಅವ್ರ ಮೇಲೆ ಆರೋಪ, ಅವ್ರು ಇವ್ರ ಮೇಲೆ ಆರೋಪ ಅಲ್ಲ. ಇದರಲ್ಲಿ ರಾಜಕಾರಣ ಬೇಡ, ಜಾತಿ ಬೇಡ. ಒಂದು ಸ್ವಸ್ಥವಾದಂಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಈ ಡ್ರಗ್ ದಂಧೆಯಲ್ಲಿ ಯಾರೇ ಇದ್ರು ಕ್ಷಮೆ ಇಲ್ಲ. ಮಾಡಿಯಾರೋ ಇಲ್ವೋ ಅಂತ ಅವರು ಹೇಳಬೇಕು, ನಾನು ಹೇಳೋಕ್ಕಾಗಲ್ಲ. ನನಗೆ ಒಂದು ವಿಚಾರ ನೆನಪು ಬರ್ತಾ ಇದೆ, ಇಲ್ಲ ಕೇಳಿ, ಒಂದು ವಿಚಾರ ನನ್ನ ನೆನಪು ಬರ್ತಾ ಇದೆ. ರಾಜಣ್ಣ ಅಂತ ಹೇಳಿ ಮಂಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್, ಅವನ ದಿಢೀರಾಗಿ ಮಂಗಳೂರು ಉಳ್ಳಾಲ್ ಠಾಣೆಗೆ ವರ್ಗಾವಣೆ ಆಗುತ್ತೆ. ಅವನಿಗೆ ಸೇರಿರುವಂಥ 4 ಎಕರೆ ಜಮೀನು ಹುಣಸೂರು ಹತ್ರ ಇರುತ್ತೆ. ಈಗ ಅವನು ಮಂಗಳೂರಲ್ಲಿದ್ದಾನೆ, ಇಲ್ಲಿ ವ್ಯವಸಾಯ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಯಾರಿಗೋ ಅವನು ಗುತ್ತಿಗೆ ಕೊಟ್ಟಿರ್ತಾರೆ. ಗುತ್ತಿಗೆ ಕೊಟ್ಟಂಥ ಸಂದರ್ಭ ಅಲ್ಲಿ ಅವರು ಗಾಂಜಾನ ಬೆಳೆಸ್ಬಿಡ್ತಾರೆ. ರಾಜಣ್ಣನ ಸಸ್ಪೆಂಡ್ ಮಾಡಿದರು, ತನಿಖೆ ಆಗುತ್ತೆ. ಸೊ ಇಂಥದ್ದೆಲ್ಲ ನಡೀತಾ ಇರಬೇಕಾದ್ರೆ ಜಮೀನು ಯಾರೂ ಸಾಗುಳಿ ಮಾಡ್ತಾ ಇಲ್ಲ, ಜಮೀನು ಯಾರೂ ಬಳಕೆ ಮಾಡ್ತಾ ಇಲ್ಲ ಅಂಥವ್ರಿಗೂ ಒಂದು ಎಚ್ಚರಿಕೆಯ ಗಂಟೆ. ಅವರವರ ಜಮೀನು ಯಾರಿಗಾದರೂ ಗುತ್ತಿಗೆ ಕೊಟ್ಟಿದ್ರೆ, ಯಾವನಾದರೂ ಮಾಡಿದ್ರೂ ನಿಮಗೆ ಕಾದಿದೆ ಗಂಟೆ. ಇದರಲ್ಲಿ ಪೊಲೀಸ್ ಇಲಾಖೆಗೆ ಎಲ್ಲ ಸುಳಿವು ಇದ್ದೇ ಇರುತ್ತೆ. ಅವರೂ ಅವರ ಕ್ರಮ ಕಾರ್ಯಗತ ಮಾಡಲೇಬೇಕಾಗುತ್ತೆ. ಸರ್ಕಾರಕ್ಕೂ ಮಾಹಿತಿ ಇರುತ್ತೆ, ಸರ್ಕಾರನೂ ಮಾಡಬೇಕಾಗುತ್ತೆ. ಅವರು ಅಧಿಕಾರದಲ್ಲಿದ್ದರೂ ಅದೇ ಅಧಿಕಾರಿಗಳು, ನಾವು ಅಧಿಕಾರದಲ್ಲಿದ್ದರೂ ಅದೇ ಅಧಿಕಾರಿಗಳು. ವ್ಯವಸ್ಥೆ ಇದು. ಇವತ್ತು ಜವಾಬ್ದಾರಿ ಆಡಳಿತ ಪಕ್ಷಕ್ಕೆ ಹೆಚ್ಚಾಗುತ್ತೆ. ಅದು ವಿರೋಧ ಪಕ್ಷವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇದು ಮುಂದುವರ್ಸೋದು ಬೇಡ, ಇದನ್ನು ಕ್ರಮ ತಗೊಳ್ಳಿ, ಅದರ ಮೇಲೆ ಯಾರೇ ಇದ್ರೂ ಅವರಿಗೆ ಬಂಧಿಸಿ.